ಶಂತನು ಮತ್ತು ಗಂಗಾದೇವಿಯರ ವಿವಾಹ. ಅತಿ ಪೂರ್ವ ಕಾಲದಲ್ಲಿ ಹಸ್ತಿನಾಪುರದಲ್ಲಿ ಭರತ ವಂಶದ ಶಂತನು ಎಂಬ ಮಹಾರಾಜನು ಧೈರ್ಯಶಾಲಿ ಅತಿ ಬುದ್ಧಿವಂತನಾಗಿದ್ದನು. ಅವನಿಂದ ಸ್ಫೂರ್ತಿ ಪಡೆದ ಪ್ರಜೆಗಳು ಧರ್ಮ ಕಾರ್ಯಗಳಲ್ಲಿ ಕಷ್ಟಕಾಲದಲ್ಲಿ ನೊಂದವರಿಗೆ ತುಂಬ ಸಹಾಯ ಮಾಡುತ್ತಿದ್ದರು. ಅವನಿಗೆ ಬೇಟೆಯಾಡುವುದೆಂದರೆ ತುಂಬ ಆಸೆ. ಒಮ್ಮೆ ಗಂಗಾ ನದಿ ತೀರದಲ್ಲಿ ಬೇಟೆಯಾಡುತ್ತಿರುವಾಗ ಅತಿ ಸುಂದರಳು ರತ್ನಾಭರಣ ಪೀತಾಂಬರ ಧರಿಸಿ ಸ್ವರ್ಗದಿಂದ ಇಳಿದು ಬಂದ ದೇವತೆಯೋ ಅಪ್ಸರೆಯೋ ಅಲ್ಲಿ ಚೆಲ್ಲಾಟದಿಂದ ನಡೆದಾಡುತ್ತಿದ್ದಳು. ಬೇಟೆಯಾಡುತ್ತಿರುವ ಶಂತನಿಗೂ ಆಕೆಯ ರೂಪವನ್ನು ನೋಡಿ ಆಕರ್ಷಿತಗೊಂಡನು. ಆ ಕನ್ಯೆಯಾದ ಗಂಗಾದೇವಿಯು ಈ ಸುಂದರ ತರುಣನನ್ನು ನೋಡಿ ಮೆಚ್ಚಿಕೊಂಡಳು. ಶಂತನು ಅವಳ ಬಳಿ ಬಂದು, ನೀನ್ಯಾರು, ದೇವತೆಯೋ ರಾಕ್ಷಸಿಯೋ ಯಾರೆಂದು ಹೇಳು ಎಂದಾಗ ಆ ಕನ್ನಿಕೆಯು, ನಾನು ಬೇರೆ ಯಾರೂ ಅಲ್ಲ, ಗಂಗಾದೇವಿ ಎಂದು ಹೇಳಿದಳು. ದೇವಿ, ನಿನ್ನ ರೂಪಕ್ಕೆ ಮನಸೋತಿದ್ದೆ, ನಿನ್ನ ಲಗ್ನವಾಗಲು ಬಯಸಿದ್ದೇವೆ, ನಿನ್ನ ಒಪ್ಪಿಗೆಯೇ ಅಂದಾಗ, ಆಗಲಿ ಮಹಾರಾಜ, ನಿನ್ನ ಮದುವೆಯಾಗಲು ಒಪ್ಪುತ್ತೇನೆ, ಆದರೆ ನನ್ನ ಷರತ್ತುಗಳಿಗೆ ಒಪ್ಪುವುದಾದರೆ ಸಾಧ್ಯ ಎಂದು ಆ ಗಂಗಾದೇವಿ ಹೇಳಲು, ಆಗಲಿ ಮಹಾರಾಣಿ, ನಿನ್ನ ಷರತ್ತುಗಳಿಗೆ ಸಂಪೂರ್ಣ ಒಪ್ಪುವೆ ಎಂದಾಗ, ನಾನು ಮಾಡುವ ಕೆಟ್ಟ ಕೆಲಸವಾದರೂ ಒಳ್ಳೆಯದಾದರೂ ನೀನು ಕೇಳುವ ಹಾಗಿಲ್ಲ, ಹಾಗೆ ಕೇಳಿದ ಮರುಕ್ಷಣವೇ ನಿನ್ನನ್ನು ತೊರೆದು ಹೊರಟು ಬಿಡುತ್ತೇನೆ ಎಂದು ಗಂಗಾದೇವಿಯ ಷರತ್ತುಗಳಿಗೆ ಒಪ್ಪಿ ಆಕೆಯನ್ನು ಲಗ್ನವಾದನು. ಅರಮನೆಗೆ ಬಂದು ಕೆಲವು ವರ್ಷಗಳವರೆಗೆ ಆಕೆಯ ಯಾವ ಕಾರ್ಯಕ್ಕೂ ಅಡ್ಡಿಯನ್ನುಂಟು ಮಾಡಲಿಲ್ಲ. ಅವರಿಬ್ಬರಿಗೆ ಒಬ್ಬರಾದ ಮೇಲೆ ಒಬ್ಬರಂತೆ 7 ಜನ ಗಂಡು ಮಕ್ಕಳು ಹುಟ್ಟಿದರು. ಒಂದೊಂದು ಮಗು ಹುಟ್ಟುವಾಗಲೂ ನಿನ್ನ ಒಳ್ಳೆಯದಕ್ಕೆ ಎಂದು ನದಿಯಲ್ಲಿ ಮುಳುಗಿಸಿ ಕೊಲ್ಲುತ್ತಿದ್ದಳು. ಇದೆಲ್ಲ ನೋಡಿ ಶಂತನಿಗೆ ಮಹಾ ಸಂಕಟವಾಗುತ್ತಿತ್ತು. ಇದಕ್ಕೆ ಅಡ್ಡಿ ಮಾಡಿದರೆ ನನ್ನನ್ನು ಬಿಟ್ಟು ಹೋಗುವಳು ಎಂದು ಮನದಲ್ಲಿಯೇ ಕೊರಗುತ್ತಿದ್ದ. 8ನೆಯ ಮಗು ಜನಿಸಿದಾಗ ತಡೆಯಲಾರದೆ ಆ ಕೂಸನ್ನು ಕೊಲ್ಲಬೇಡ, ದಯವಿಟ್ಟು ಬಿಡು ಎಂದಾಗ, ರಾಜ, ನನ್ನ ನಿನ್ನ ಷರತ್ತು ಇಲ್ಲಿಗೆ ಮುಗಿಯಿತು. ನನ್ನ ಷರತ್ತು ಮುಗಿದಿರುವುದರಿಂದ ನಿನ್ನೊಡನೆ ನನ್ನ ಬಾಳುವೆ ಮುಗಿಯಿತು. ನಾನು ವಸಿಷ್ಠರ ಶಾಪದಿಂದ ಈ 8 ದೇವತೆಗಳು ನರರೂಪ ತಾಳಿದ್ದರು. ನಿನ್ನಿಂದ ಪುಣ್ಯ ಕಾರ್ಯವಾಗಿ ಈ 7 ಅಷ್ಟವಸುಗಳು ಸ್ವರ್ಗ ಸೇರಿದರು. ಈ 8ನೆಯ ಮಗುವನ್ನು ನಾನು ಜೋಪಾನ ಮಾಡಿ ಪ್ರಾಪ್ತ ವಯಸ್ಕನಾದ ಮೇಲೆ ನಿನಗೆ ಒಪ್ಪಿಸುತ್ತೇನೆಂದು ಹೇಳಿ ಅದೃಶ್ಯಳಾದಳು. ಈ 8ನ ಮಗನೇ ಗಂಗಾದತ್ತ ಭೀಷ್ಮನೆಂದು ಹೆಸರಾಗಿದ್ದಾನೆ ಹಾಗೂ ಮಹಾಭಾರತದ ಆಧಾರ ಸ್ತಂಭ.